ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಹನುಮಂತ್ ಕುಳೂರ್ ಅಂತ. ನಾವು ಇವಾಗ ಈ ವಿಡಿಯೋನ ನಿಮಗೋಸ್ಕರ, ಯಾರು ಆಲ್ರೆಡಿ ಟ್ರೇಡ್ ಮಾಡ್ತಿದಾರೋ ಅವರಿಗೋಸ್ಕರನೇ ಅಂತ ಮಾಡ್ತಿದೀವಿ. ಯಾಕೆ ಅಂದ್ರೆ ಈ ವಿಡಿಯೋನ ನೋಡಿದ ಮೇಲೆ ನೀವು ನಿಮ್ಮ ಟ್ರೇಡಿಂಗ್ ಬಗ್ಗೆ, ಟ್ರೇಡಿಂಗ್ ಸ್ಟೈಲ್ ಬಗ್ಗೆ ತುಂಬಾ ಡೀಪ್ ಆಗಿ ಗಂಭೀರವಾಗಿ ವಿಚಾರ ಮಾಡ್ತೀರಾ. ಇದು 100% ಪಕ್ಕ. ಯಾಕೆ ಅಂದ್ರೆ ಹೇಳ್ತಾ ಇರೋ ಕಂಟೆಂಟ್ ಅದೇ ತರ ಇದೆ. ನೋಡೋಣ ನೋಡಿ ಏನು ಅಂತ ಹೇಳ. ಹಾಗಿದ್ರೆ ನಾನು ನಿಮ್ಗೆ ಇಬ್ಬರ ಟ್ರೇಡರ್ ಬಗ್ಗೆ ಎಕ್ಸಾಂಪಲ್ ಅನ್ನ ಕೊಡ್ತೀನಿ. ಮೊದಲನೇ ಟ್ರೇಡರ್ ಮತ್ತೆ ಟ್ರೇಡರ್ ಎ ಮತ್ತೆ ಟ್ರೇಡರ್ ಬಿ ಅಂತ ಅನ್ಕೊಳ್ಳೋಣ. ಮೊದಲಿಗೆ ಈ ಟ್ರೇಡರ್ ಎ ಅನ್ನೋನು ಏನ್ ಮಾಡ್ತಾನೆ ಅಂದ್ರೆ, ಯಾವುದೋ ಒಂದು ಸ್ಟಾಕ್ ಅನ್ನ 100 ರೂಪಾಯಿಗೆ ಬೈ ಮಾಡ್ತಾನೆ, ಅಥವಾ ಆಪ್ಷನ್ ಅಂತ ಅನ್ನೋದು ಅನ್ಕೊಳ್ಳಿ. 100 ರೂಪೀಸ್ಗೆ ಬೈ ಮಾಡಿ ಇದನ್ನ 100 ರೂಪೀಸ್ಗೆ ಸೆಲ್ ಮಾಡ್ತಾನೆ ಅಂದ್ರೆ ಏನಾಗತ್ತೆ ಹೇಳಿ ಅಂತಂದ್ರ 10 ಪಾಯಿಂಟ್ಸ್ ಪ್ರಾಫಿಟ್ ಆಗುತ್ತೆ. ಆದ್ರೆ ಇವನು ತಗೊಂಡಿರ್ತಕ್ಕಂತ ಕ್ವಾಂಟಿಟಿ 1000. ಸೊ 1000 × 100 ಅಂತಂದ್ರೆ 1000 × 10 ಅಂದ್ರೆ ಎಷ್ಟಾಗುತ್ತೆ? 10,000 ರೂಪಾಯಿಗಳ ಲಾಭ ಆಗುತ್ತೆ ಅಥವಾ ಪ್ರಾಫಿಟ್ ಆಗುತ್ತೆ. ಇದ್ರಲ್ಲಿ ಏನ್ ಸರ್, ನಾ ಇದನ್ನೇ ಮಾಡ್ತಿರ್ತೀನಿ ಅಂತ ಅನ್ಕೊಳ್ತೀನಿ. ಮುಂದೆ ನೋಡಿ, ಟ್ರೇಡರ್ ಬಿ ಅನ್ನೋರು ಕೂಡ ಇದಾರೆ. ಇವ್ರೇನ್ ಮಾಡ್ತಾರೆ ಅಂದ್ರೆ ಸೇಮ್ 100 ರೂಪೀಸ್ಗೆ ಬೈ ಮಾಡ್ತಾರೆ, ಆದ್ರೆ ಇವ್ರು ಸೆಲ್ ಮಾಡೋದು 200ಗೆ ಸೆಲ್ ಮಾಡ್ತಾರೆ. ಆದ್ರೆ ಇಂಪಾರ್ಟೆಂಟ್ ಏನು ಅಂದ್ರೆ ನೋಡಿ, ಇವರು 100 ಕ್ವಾಂಟಿಟಿ ಮಾತ್ರ ತಗೊಂಡಿರ್ತಾರೆ. ಸೊ 100 ಪಾಯಿಂಟ್ ಪ್ರಾಫಿಟ್, 100 ಕ್ವಾಂಟಿಟಿ ಎರಡು ತಗೊಂಡ್ರೆ 10,000 ಲಾಭ. ಏನ್ ಸರ್ ಇಬ್ರು ದುಡ್ಡು ಮಾಡಿದಾರೆ, ನೀವ್ಯಾಕ್ ನಮಗೆ ಈ ವಿಡಿಯೋ ಹೇಳ್ತಿದ್ದೀರಾ ಅಂದ್ರೆ ನೋಡಿ, ಇಬ್ರು 10,000 ಲಾಭ ಮಾಡಿದ್ದಾರೆ ಇಬ್ರು ಕೂಡ. ಹಾಗಿದ್ರೆ ನೀವು ಯಾವ ತರ ಇದ್ದೀರಾ ಅನ್ನೋದನ್ನ ಕಮೆಂಟ್ ಮಾಡಿ. ಟ್ರೇಡರ್ ಎ ತರ ಇದ್ದೀರೋ ಅಂದ್ರೆ ಜಾಸ್ತಿ ಕ್ವಾಂಟಿಟಿ ತಗೊಳ್ಳೋದು, ಕಡಿಮೆ ಪಾಯಿಂಟಿಗೆ ಎಕ್ಸಿಟ್ ಆಗೋದು ಟ್ರೇಡರ್ ಎ. ಟ್ರೇಡರ್ ಬಿ ಕಡಿಮೆ ಕ್ವಾಂಟಿಟಿ ತಗೊಳ್ಳೋದು, ಜಾಸ್ತಿ ಪಾಯಿಂಟ್ ತನಕ ಇಟ್ಕೊಳ್ಳೋದು. ಹಾಗಿದ್ರೆ ಇಬ್ಬರಲ್ಲಿ ಯಾರು ಉತ್ತಮ, ನೀವ್ ಯಾರಿದ್ದೀರ ಅನ್ನೋದನ್ನ ಮೊದಲಿಗೆ ಕಮೆಂಟ್ ಮಾಡಿ. ನಾನೇ ಪರ್ಸನಲಿ ನೋಡ್ತೀನಿ ನಮ್ಮ ವ್ಯೂವರ್ಸ್ ಯಾವ ತರ ಟ್ರೇಡರ್ ಇದ್ದಾರೆ. ಎರಡನೇದ್ದು ನಾವೇನ್ ನೋಡೋಣ ಅಂದ್ರೆ, ಹಾಗಿದ್ರೆ ನಾನು ಈ ಎರಡರಲ್ಲಿ ಯಾವುದು ತುಂಬಾ ಇಂಪಾರ್ಟೆಂಟ್, ಅಥವಾ ಇದರಲ್ಲಿ ಯಾವ ಟ್ರೇಡಿಂಗ್ ಸ್ಟೈಲ್ ಉತ್ತಮ ಅಂದ್ರೆ ಟ್ರೇಡರ್ ಏನು ಅಥವಾ ಟ್ರೇಡರ್ ಬಿನೋ. ಟ್ರೇಡರ್ ಏನು ಜಾಸ್ತಿ ಕ್ವಾಂಟಿಟಿ ತಗೊಂಡ್ ಟ್ರೇಡ್ ಮಾಡೋದು, ಟ್ರೇಡರ್ ಬಿ ಜಾಸ್ತಿ ಪಾಯಿಂಟ್ಸ್ ಅನ್ನ ಕ್ಯಾಚ್ ಮಾಡೋದು. ಇಬ್ರು ದುಡ್ಡು ಮಾಡ್ತಾರೆ ಇಲ್ಲ ಅಂತಿಲ್ಲ. ಯಾವುದು ಉತ್ತಮ ಲಾಂಗ್ ರನ್ ಅಲ್ಲಿ ಅಂತ ನೋಡಿದ್ರೆ ತುಂಬಾ ಜನ ಸರ್ ನಮ್ಮದು ಕೇಳಿದ್ರಿ ನಿಮ್ಮದು ಹೇಳಿ ಅಂತ ಅನ್ನಬಹುದು. ಸ್ನೇಹಿತರೆ, ಮಾರ್ಕೆಟ್ ಅಲ್ಲಿ ಇದ್ದು ಟ್ರೇಡರ್ ಆಗಿದ್ದು ಅದತ್ರ 11 ವರ್ಷ ಎಕ್ಸ್ಪೀರಿಯನ್ಸ್ ಇದೆ. 2013-17 ತನಕ ನಾನು ನಿಮ್ ತರಾನೇ ಕನ್ಫ್ಯೂಷನ್ ಅಲ್ಲಿ ಇದ್ದೆ, ನಾನು ಎ ಟ್ರೇಡರ್ ಆಗಲ್ಲ ಅಥವಾ ಬಿ ಟ್ರೇಡರ್ ಆಗಲ್ಲ ಅಂತ. ಯಾವಾಗ ನೀವು ನೋಡಬಹುದು ನೋಡಿ, ನಾನು 2017-19 ಟ್ರೇಡರ್ ಎ ಆಗಿದ್ದೆ. ಅಂದ್ರೆ ಅವ್ರಿಗೆ ನಾವು ಪ್ಯೂರ್ಲಿ ಸ್ಕ್ಯಾಲ್ಪರ್ ಅಂತ ಕರಿತೀವಿ, ಅಥವಾ ಸ್ಕ್ಯಾಲ್ಪಿಂಗ್ ಟ್ರೇಡರ್ ಅಂದ್ರೆ ತುಂಬಾ ಕ್ವಾಂಟಿಟಿ ತಗೊಳ್ಳೋದು, ಬೇಗ ಎಕ್ಸಿಟ್ ಆಗೋದು. ಹೌದಾ? ಯಾಕಂದ್ರೆ ಅವ್ರಿಗೆ ಪೇಷನ್ಸ್ ಇರಲ್ಲ, ಅಥವಾ ಮುಂದೇನು ಬೇಕಾದಾಗ್ಲಿ ನನಗೆ ಬೇಕಾಗಿರೋ ಕ್ಲಾರಿಟಿ ಸಿಕ್ತು ಅಂತ ಎಕ್ಸಿಟ್ ಆಗೋದು. ಇದು ನಾನು ಆ ತರ ಇದ್ದೆ. ಅದಾದ್ಮೇಲೆ 2019 ಇಲ್ಲಿ ತನಕ ನಾನೀಗ ಟ್ರೇಡರ್ ಬಿ ಅನ್ನೋ ಫೇಸ್ ಅಲ್ಲಿ ಹತ್ತಿರ 5-6 ವರ್ಷದಿಂದ ಇದ್ದೀನಿ. ಸೊ ಎರಡನ್ನ ಕಂಪ್ಯಾರಿಸನ್ ಮಾಡಿದ್ರೆ ಯಾವ ಸ್ಟೈಲ್ ಉತ್ತಮ, ಯಾವ್ದು ಲಾಂಗ್ ರನ್ ಅಲ್ಲಿ ಹೆಲ್ಪ್ ಆಗುತ್ತೆ, ನಿಮ್ಮ ಟ್ರೇಡಿಂಗ್ ಸೈಕಾಲಜಿ ಯಾವ್ದು ಉತ್ತಮ ಅನ್ನೋದನ್ನ ಹೇಳ್ತೀನಿ, ನೀಟ್ ಆಗಿ ನೋಡಿ. ಜೊತೆಗೆ ಹೋಗ್ ನೀವೆಲ್ಲರೂ ನಿಮ್ಮ ಉತ್ತರನ ಬರ್ದಿದ್ದೀರಾ ಅಂತ ಅನ್ಕೊಳ್ತೀನಿ, ಯಾರು ಟ್ರೇಡರ್ ಎ ಇದ್ದೀರಾ ಅಥವಾ ಟ್ರೇಡರ್ ಬಿ ಇದ್ದೀರಾ ಅಂತ. ಹಾಗಿದ್ರೆ ನಾನ್ ನಿಮ್ಗೆ ಎಲ್ರಿಗೂ ಇಂಪಾರ್ಟೆಂಟ್ ಆಗಿ ಹೇಳ್ತೀನಿ ನೋಡಿ. ಟ್ರೇಡರ್ ಎ ಅನ್ನೋರು ಇಲ್ಲಿ, ಟ್ರೇಡರ್ ಎ ಬಗ್ಗೆ ನಾನು ಆಲ್ರೆಡಿ ಬರೀತೀನಿ. ನೀವೇನಾದ್ರೂ ಟ್ರೇಡರ್ ಎ ಇದ್ರೆ ನಿಮ್ಮ ರಿಸ್ಕ್ ರಿವಾರ್ಡ್, ಅಗೇನ್ ಐ ಆಮ್ ಸೇಯಿಂಗ್ ರಿಸ್ಕ್ ರಿವಾರ್ಡ್ ಅಂದ್ರೆ ತಲೆಯಲ್ಲಿ ಇಟ್ಕೊಳ್ಳಿ. ಸಪೋಸ್ ಲಾಸ್ ಅಥವಾ ಪ್ರಾಫಿಟ್ ರೇಷಿಯೋ ನಿಮ್ದು ಏನಿರಬೇಕು ಅಂದ್ರೆ ತುಂಬಾ ಜಾಸ್ತಿ ಇರಬೇಕು. ಅಂದ್ರೆ 100 ರೂಪಾಯಿಗೆ ಬೈ ಮಾಡ್ತಿದ್ದೀರಾ ಅಂತ ಅನ್ಕೊಳ್ಳಿ. ನೀವೇನಾದ್ರೂ 1,000 ಕ್ವಾಂಟಿಟಿ ಬೈ ಮಾಡ್ತಿದ್ರೆ ನಿಮ್ಮ ಸ್ಟಾಪ್ ಲಾಸ್ 90 ಇರಬೇಕು, ಟಾರ್ಗೆಟ್ 110 ಅಥವಾ 120 ಈ ತರ ಇರಬೇಕು. ಅಂದ್ರೆ ನಿಮ್ಮ ರಿಸ್ಕ್ ರಿವಾರ್ಡ್ ಏನಿರುತ್ತಲ್ಲ, ರಿಸ್ಕ್ ಗಿನ ರಿವಾರ್ಡ್ ಜಾಸ್ತಿ. ಸರ್ ನಾನು 100 ಬೈ ಮಾಡಿ 90 ಎಸ್ ಎಲ್ ಇಟ್ಕೊಳ್ತೀನಿ, 105 ಎಕ್ಸಿಟ್ ಆಗ್ತೀನಿ, ಈ ತರ ನೀವು ಪ್ರತಿ ಟ್ರೇಡು ಇದ್ರೆ ನೀವು ಲಾಂಗ್ ರನ್ ಅಲ್ಲಿ ಸಕ್ಸಸ್ ಆಗಲ್ಲ. ಯಾಕೆ ಅಂದ್ರೆ ಇಲ್ಲಿ ರಿವಾರ್ಡ್ ಏನೋ ಇದೆ, ಜಾಸ್ತಿ ಕ್ವಾಂಟಿಟಿ. ಸಪೋಸ್ ಲಾಸ್ ಆದ್ರೆ ಏನಾಗತ್ತೆ ನೋಡಿ, ಸಪೋಸ್ ಲಾಸ್ ಆದ್ರೆ ನಿಮಗೆ ಅಗೇನ್ ಅಂಡ್ ಅಗೇನ್ ಆ ಲಾಸ್ ಅಲ್ಲ ಇರಬೇಕಾಗತ್ತೆ. ಸೊ ನಿಮ್ಮ ರಿಸ್ಕ್ ಶುಡ್ ಬಿ ಲೆಸ್, ರಿವಾರ್ಡ್ ಶುಡ್ ಬಿ ಹೈ.
ಆದ್ರೆ ಅದೇ ಅಂಡ್ ಇಲ್ಲಿ ನಿಮ್ಮ ಸಕ್ಸೆಸ್ ರೇಷಿಯೋ ನಾವೇನಂತೀವಲ್ಲ ಅಕ್ಯುರಸಿ ಅಂತಾನೂ ಕರಿಬೇಕು. ಅಕ್ಯುರಸಿ ಜನರಲಿ ಕಡಿಮೆ ಇರುತ್ತೆ ಎಲ್ಲಿ ಟ್ರೇಡರ್ ಎಲ್ಲ, ಬಿಕಾಸ್ ನೀವು ಬೇಗ ಎಕ್ಸಿಟ್ ಆಗ್ತಿರ್ತೀರಾ, ತುಂಬಾ ಜಾಸ್ತಿ ಟ್ರೇಡ್ ಮಾಡ್ತೀರಾ. ವೆನ್ ಇಟ್ ಕಮ್ಸ್ ಟು ಟ್ರೇಡರ್ ಬಿ ಅಗೇನ್ ಆಮ್ ಸೇಯಿಂಗ್ ನೀಟ್ ಆಗಿ ನೋಡಿ, ನೀವು ಇದೇ ತರ ಮಾಡ್ತಿದ್ದೀರಾ. ಟ್ರೇಡರ್ ಬಿ ಒಂದು ಇಂಪಾರ್ಟೆನ್ಸ್ ಏನು ಗೊತ್ತಾ, ಈ ಮನುಷ್ಯ ನೂರಕ್ ಬೈ ಮಾಡ್ತಾನೆ, 90 ಎಸ್ ಎಲ್ ಇದ್ರೆ ಆಲ್ವೇಸ್ ಟಾರ್ಗೆಟ್ 150 ಅಥವಾ 200 ಇಟ್ಟಾಗ, ಈ ತರ ಇಟ್ಟಾಗ ನಿಮ್ಮ ಲಾಸ್ ಆರ್ ಆರ್ ಆಟೋಮೆಟಿಕಲಿ ಇಂಪ್ರೂವ್ ಆಗುತ್ತೆ. ರಿಸ್ಕ್ ರಿವಾರ್ಡ್ ರೇಷಿಯೋ, ನಿಮ್ಮ ಸಕ್ಸೆಸ್ ರೇಷಿಯೋ ಸ್ನೇಹಿತರೆ 10 ನೀವು 5 ಸಕ್ಸಸ್ ಬೇಡ, 4 ಬೇಡ, 3 ಸಕ್ಸಸ್ ಆದ್ರೂ ಕೂಡ ನೀವು ದುಡ್ಡು ಮಾಡ್ತಿದ್ದೀರಾ. ಮಾರ್ಕೆಟ್ ಅಲ್ಲಿ ಯಾವತ್ತೂ ಕೂಡ ಏನ್ ಇಂಪಾರ್ಟೆಂಟ್ ಅಂದ್ರೆ ಲಾಸ್ ಅಂಡ್ ಪ್ರಾಫಿಟ್ ಓವರ್ ಆಲ್ ನೋಡಿದ್ರೆ, 5 ಕಡಿಮೆ ನಿಮ್ಮ ಟ್ರೇಡ್ ಪ್ರಾಫಿಟೇಬಲ್ ಇದ್ರೂ ಕೂಡ ನೀವು 10 ಅಥವಾ 3 ಪ್ರಾಫಿಟ್ ಇರಿ, ಸ್ಟಿಲ್ ನೀವು ಪ್ರಾಫಿಟ್ ಅಲ್ಲಿ ಇದ್ರೆ ನೀವು ಲಾಂಗ್ ರನ್ ಅಲ್ಲಿ ದುಡ್ಡು ಮಾಡ್ತೀರಾ. ದಟ್ ಈಸ್ ಅ ಹಿಂಟ್ ದಟ್ ನೀವು ಮಾರ್ಕೆಟ್ ಅಲ್ಲಿ ಬೇಗ ನಿಮ್ಮ ಕ್ಯಾಪಿಟಲ್ ಅನ್ನ ಜೀರೋ ಮಾಡ್ಕೊಳ್ಳಲ್ಲ ಅಂತ. ನಾನು ಮೊದಲಿಗೆ ಸ್ಕ್ಯಾಲ್ಪಿಂಗ್ ತುಂಬಾ ಮಾಡ್ತಿದ್ದೆ, ಅಂದ್ರೆ 100 ಬೈ ಮಾಡೋದು, 105 ಅಥವಾ 110 ಎಕ್ಸಿಟ್. ಬಟ್ ದಿಸ್ ಇಸ್ ವೆರಿ ಸ್ಟ್ರೆಸ್. ಅಗೇನ್ ಐ ಆಮ್ ಸೇಯಿಂಗ್ ತುಂಬಾ ಸ್ಟ್ರೆಸ್ಫುಲ್ ಜಾಬ್. ಯಾವತ್ತಾದ್ರೂ ಒಂದು ಟ್ರೇಡ್ ಮಿಸ್ ಆಗೋದ್ರೆ ಮಾಡಿರೋ ಕ್ಯಾಪಿಟಲ್ ಎಲ್ಲ ಹೋಗ್ಬಿಡುತ್ತೆ, ಮಾಡಿರೋ ಪ್ರಾಫಿಟ್ ಎಲ್ಲ ಹೋಗ್ಬಿಡುತ್ತೆ. ಬಿಗಿನರ್ಸ್ ಗೆ ನಾನು ಯಾವತ್ತೂ ಕೂಡ ಟ್ರೇಡರ್ ಎ ಅನ್ನ ಸಜೆಸ್ಟ್ ಮಾಡದೇ ಇಲ್ಲ. ಯಾಕೆಂದ್ರೆ ಲಾಸ್ ಹತ್ರ ಡಬಲ್ ಬರ್ತಾ ಹೋಗ್ತಿರುತ್ತೆ, ಮಾಡಕ್ ಹೋಗ್ಬೇಡಿ. ಸೊ ನನ್ನ ಸಜೆಷನ್, ಬಿಗಿನರ್ ಇದ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ದುಡ್ಡು ಮಾಡ್ತಿಲ್ಲ ಅಂದ್ರೆ ಯಾವತ್ತೂ ಕೂಡ ನೀವ್ ಇನ್ಮೇಲೆ ಅಥವಾ ನೀವೇನ್ ಮಾಡಬೇಕು, ಟ್ರೇಡರ್ ಬಿ ಆಗ್ತಾ ಹೋಗಿ. ಯಾಕೆ ಅಂದ್ರೆ ಒಂದನೇದ್ದು 10 ಟ್ರೇಡ್ ಅಲ್ಲಿ 3 ಅಥವಾ 4 ನೀವು ಪ್ಲಸ್ ಆದ್ರೂ ಕೂಡ, 3 ಅಥವಾ 4 ಟ್ರೇಡ್ ಪ್ಲಸ್ ಆದ್ರೂ ಕೂಡ, ಎಕ್ಸಾಂಪಲ್ ನೋಡಿ, 100 ಬೈ ಮಾಡೋಣ, ಲೆಟ್ಸ್ ಸೇ 80 ಸ್ಟಾಪ್ ಲಾಸ್ ಇಡೋಣ, 150 ಟಾರ್ಗೆಟ್ ಇಡೋಣ ಹತ್ತತ್ರ, ಅಂದ್ರೆ ಲಾಸ್ ಆದ್ರೆ 20 ಪಾಯಿಂಟ್ ಬಂದ್ರೆ ಎಷ್ಟು ಹೇಳಿ, 50 ಹತ್ತತ್ರ 1:1.2 1:1.5 1:2 ಇದು ಓವರ್ ಆಲ್ ಆಗಿ ನೋಡಿದ್ರೆ 1:2 ಅಥವಾ 1:3 ರಿಸ್ಕ್ ರಿವಾರ್ಡ್ ಅನ್ನ ನೀವು ಯಾವತ್ತು ಶುರು ಮಾಡಕ್ ಹೋಗ್ತೀರಾ ಮಾರ್ಕೆಟ್ ಅಲ್ಲಿ ಸಕ್ಸಸ್ಫುಲ್ ಟ್ರೇಡರ್ ಆಗ್ತೀರಾ. ಒಬ್ಬ ಗ್ರೇಟ್ ಟ್ರೇಡರ್ ಒಂದ್ ಮಾತು ಹೇಳಿದಾನೆ, ನಿಮ್ಮ ರಿಸ್ಕ್ ರಿವಾರ್ಡ್ ರೇಟ್ ಅನ್ನ ನನಗೆ ಹೇಳಿ, ನೀವು ಮಾರ್ಕೆಟ್ ಅಲ್ಲಿ ಎಷ್ಟು ವರ್ಷ ಇರ್ತೀರಾ, ಮಾರ್ಕೆಟ್ ಅಲ್ಲಿ ದುಡ್ಡು ಮಾಡ್ತೀರಾ ಇಲ್ವೋ ಅನ್ನೋದನ್ನ ನಾನು ನಿಮಗೆ ಈಗಲೇ ಹೇಳ್ಬಿಡ್ತೀನಿ ಅಂತ ಹೇಳ್ತಾರ ಅವರು. ಅಂದ್ರೆ ಇದನ್ ಯಾಕೆ ಹೇಳ್ತಿದ್ದೀನಿ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಅಂಡ್ ಇಲ್ಲಿ ನೀವು 7 ಸಲ ಲಾಸ್ ಆದ್ರೂ ಕೂಡ 1 ವಿನ್ನಿಂಗ್ ಟ್ರೇಡ್ ಸಾಕು ಅಥವಾ 2 ವಿನ್ನಿಂಗ್ ಟ್ರೇಡ್ ಸಾಕು ನಿಮ್ಮ ಪ್ರಾಫಿಟ್ ಅನ್ನ ಲಾಸ್ ಅನ್ನ ಕವರ್ ಮಾಡಿ ಪ್ರಾಫಿಟ್ ಹೋಗೋದಕ್ಕೆ. ಯಾರೇ ಟ್ರೇಡರ್ ಇರಲಿ, ನಿಮಗೆ ಯಾವ ಸ್ಟೇಜಿಗೆ ಹೋದ್ರೆ ದುಡ್ಡು ಮಾಡಕ್ ಶುರು ಮಾಡ್ತೀರಾ ಅಂದ್ರೆ ಇದು ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್. ಲಾಸ್ ಆದ್ರೆ ಯಾವತ್ತೂ ಕೂಡ ನಿಮಗೆ ಸ್ಮಾಲ್ ಲಾಸ್ ಆಗಬೇಕು. ಪ್ರಾಫಿಟ್ ಆದ್ರೆ ನಿಮಗೆ ಬಿಗ್ ಪ್ರಾಫಿಟ್ ಆಗಬೇಕು. ಇದು ಯಾವತ್ತೂ ಕೂಡ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಅಪ್ಲೈ ಮಾಡಿ ನಿಮಗೆ ಬಿಗ್ ಸಕ್ಸಸ್ ಸಿಗುತ್ತೆ. ಎಷ್ಟಾಗತ್ತಷ್ಟು ಲಾಸ್ ಅನ್ನ ಅವಾಯ್ಡ್ ಮಾಡಿ. ಸರ್ ನನಗೆ ಅದೇ ಆಗ್ತಿಲ್ಲ ಸರ್, ಏನ್ ಮಾಡಬೇಕು ಹೇಳಿ ಅಂದ್ರೆ ನಿಮ್ಮ ಸೈಕೋಲಜಿಯನ್ನ ಇಂಪ್ರೂವ್ ಮಾಡಬೇಕು ಒಂದನೇದು. ಎರಡನೇದು ಮೋಸ್ಟ್ ಇಂಪಾರ್ಟೆಂಟ್, ನೀವು ಒಂದು ಟ್ರೇಡಿಂಗ್ ಸಿಸ್ಟಮ್ ಅನ್ನ ಬಿಲ್ಡ್ ಮಾಡ್ಕೋಬೇಕು. ಆ ಸಿಸ್ಟಮ್ ಹೇಗಿರಬೇಕು ಅಂದ್ರೆ, ಅಥವಾ ಟ್ರೇಡಿಂಗ್ ಸ್ಟ್ರಾಟಜಿ ಅನ್ನ ಬಿಲ್ಡ್ ಮಾಡ್ಕೋಬೇಕು. ಆ ಸ್ಟ್ರಾಟಜಿ ಕಡಿಮೆ ಲಾಸ್ ಇರಲಿ ಜಾಸ್ತಿ ಪ್ರಾಫಿಟ್ ಇರಲಿ, ಅದ್ರ ಮೇಲೆ ನೀವು ಎಫರ್ಟ್ ಹಾಕಿದ್ರೆ ಟೈಮ್ ಆಗುತ್ತೆ. ಒಂದು ದಿನ, ಒಂದು ವಾರ, ಒಂದು ತಿಂಗಳ ಆಗಲ್ಲ, ಕನಿಷ್ಠ ಪಕ್ಷ 2-3 ತಿಂಗಳ ತನಕ ನೀವೇನಾದ್ರೂ ಒಂದು ಸಿಸ್ಟಮ್ ಮೇಲೆ ಎಫರ್ಟ್ ಹಾಕಿ ಅಟ್ಲೀಸ್ಟ್ 100 ಟ್ರೇಡ್ಸ್ ಅನ್ನ ಮಾಡಿದ್ರೆ ನೀವು ಸಕ್ಸಸ್ಫುಲ್ ಆಗೋ ಚಾನ್ಸಸ್ ಇದೆ. ಯಾವ ಒಂದು ಫಾರ್ಮುಲಾ, ಈ ಫಾರ್ಮುಲಾನ ಸಕ್ಸಸ್ ಮಾಡಿ, ಈ ಫಾರ್ಮುಲಾ ನೀವು ಫಾಲೋ ಮಾಡಿದ್ರೆ ಸಕ್ಸಸ್ಫುಲ್ ಟ್ರೇಡರ್ ಆಗ್ತೀರಾ. ಸೊ ಹಾಗಿದ್ರೆ ನೀವು ಕೂಡ ಕಮೆಂಟ್ ಮಾಡಿ, ಟ್ರೇಡರ್ ಎ ಆಗಕ್ಕೆ ಉಳಿತೀರಾ ಅಥವಾ ಟ್ರೇಡರ್ ಬಿ ಆಗಬೇಕಂತ ಅನ್ಕೊಳ್ತೀರಾ ಅಂತ. ನನಗೆ ಗೊತ್ತು ತುಂಬಾ ಜನ ಕಮೆಂಟ್ ಅಲ್ಲಿ ಇಲ್ಲ ಸರ್ ಟ್ರೇಡರ್ ಎ ಆಗಬೇಕು ಏನೇನೋ ಹಾಕ್ತೀರಾ, ಬಟ್ ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್, ಬಿಗಿನರ್ ಇದ್ದು ತುಂಬಾ ಕಡಿಮೆ ಎಫರ್ಟ್ ಹಾಕಿನೂ ದುಡ್ಡು ಮಾಡಬೇಕಾ, ಟ್ರೇಡರ್ ಬಿ ಆಗಿ ನಿಮಗೆ ರಿಸ್ಕ್ ರಿವಾರ್ಡ್ ರೇಷಿಯೋ ತುಂಬಾ ಹೆಲ್ಪ್ ಆಗುತ್ತೆ. ಹಾಗಿದ್ರೆ ಸರ್ ನೀವೆಲ್ಲ ಹೇಳೋ ಕಂಟೆಂಟ್ ಓಕೆ, ನಾನು ಇದನ್ನ ಎಲ್ಲಾನು ಕೇಳಿದ್ದೀನಿ, ದೆನ್ ಹೌ ಟು ಗೋ ಫ್ರಮ್ ಟ್ರೇಡರ್ ಎ ಟು ಟ್ರೇಡರ್ ಬಿ.
ಹೇಗೆ ಹೋಗೋದು ಅದನ್ನ ಹೇಳ್ಕೊಡಿ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಮೈಂಡ್ ಸೆಟ್ ಹೇಗಿರಬೇಕು ಅಂತ ನಿಮಗೇನಾದ್ರೂ ಅನ್ಸಿದ್ರೆ, ಐ ಥಿಂಕ್ ಈ ವಿಡಿಯೋ ಹತ್ತಿದ್ರೆ ಹತ್ತು ನಿಮಿಷದ ಮೇಲಿದೆ. ಈ ವಿಡಿಯೋ ಇಷ್ಟ ಆದ್ರೆ ನಾನು ಪಾರ್ಟ್ ಬಿ ಆಫ್ ದಿಸ್ ವಿಡಿಯೋನ ಕೆಲವೇ ದಿನಗಳಲ್ಲಿ ನಿಮಗೆ ಇದೇ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಸೊ ನಿಮಗೇನಾದ್ರೂ ಎರಡನೇ ವಿಡಿಯೋಗೆ ಕಾಯ್ತಿದ್ರೆ ಮೆಸೇಜ್ ಹಾಕಿ, ನಿಮ್ಮ ರೆಸ್ಪಾನ್ಸ್ ಅನ್ನ ನೋಡಿ ನಾನು ಯಾವ ತರ ನೀವು ಟ್ರೇಡರ್ ಎನಿಂದ ಟ್ರೇಡರ್ ಬಿಗೆ ಸೈಕಲಾಜಿಕಲಿ ಶಿಫ್ಟ್ ಆಗಬಹುದು. ನಾನು 2017-19 ಟ್ರೇಡರ್ ಎ ಆಗಿದ್ದು 19-6 ಆಯ್ತು ನಾನು ಟ್ರೇಡರ್ ಬಿ ಆಗಿದ್ದೀನಿ. ವಾಟ್ ಆರ್ ದ ಚಾಲೆಂಜಸ್ ನಾನ್ ಫೇಸ್ ಮಾಡಿದ ಎಲ್ಲನೂ ಕೂಡ ನಿಮಗೆ ಹೆಲ್ಪ್ ಆಗ್ಲಿ ಅಂತ ಈ ವಿಡಿಯೋ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಬಟ್ ಅದಕ್ಕಿಂತ ಮೊದಲು ನೀವೆಲ್ಲರೂ ಕೂಡ ಈ ವಿಡಿಯೋ ಯೂಸ್ ಆಗಿದ್ರೆ, ನಿಮಗೆ ವರ್ತ್ ಅನ್ಸಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ, ನಿಮ್ಮ ಎಕ್ಸ್ಪೀರಿಯನ್ಸ್ ಅನ್ನ ಹೇಳಿ, ನಾನು ಕೂಡ ಓದ್ತೀನಿ. ಆ ಎಲ್ಲಾ ಎಕ್ಸ್ಪೀರಿಯನ್ಸ್ ಅನ್ನ ನೋಡಿ ಯಾವ ತರ ಟ್ರೇಡರ್ ಎ ನಿಂದ ಟ್ರೇಡರ್ ಬಿಗೆ ಶಿಫ್ಟ್ ಆಗಬಹುದು ಅಂತ ಕನ್ನಡದಲ್ಲಿ ನಿಮಗೆಲ್ಲರಿಗೂ ಕೂಡ ಅರ್ಥ ಆಗೋ ತರ ಎಲ್ಲ ಕನ್ನಡ ಟ್ರೇಡರ್ಸ್ ಹೇಳೋಣ ಅಂತ ಅನ್ಕೊಂಡಿದ್ದೀನಿ ಸ್ನೇಹಿತರೆ. ಹೋಪ್ ನಿಮಗೆ ಈ ವಿಡಿಯೋ ವರ್ತ್ ಅನ್ನಿಸ್ತು, ಉಪಯೋಗ ಆಯ್ತು ಅಂತ ಅನ್ಸಿದ್ರೆ, ನಿಮ್ಮ ಫ್ರೆಂಡ್ಸ್ ಯಾರಾದ್ರೂ ಟ್ರೇಡರ್ಸ್ ಇದ್ರೆ, ನೋಡ್ ಮಗ ಯಾರೋ ಒಬ್ಬರು ಹನುಮಂತ್ ಅನ್ನೋರು ಈ ತರ ಹೇಳ್ತಿದ್ದಾರೆ ನೀನ್ ಹೆಂಗೆ ಅಂತ ಕೇಳಿ ಅವ್ರನ್ನ. ನೀವು ಕೂಡ ಗಂಭೀರವಾಗಿ ವಿಚಾರ ಮಾಡಿ ನಿಮ್ಮ ಟ್ರೇಡಿಂಗ್ ಬಗ್ಗೆ ಅಂತ ಹೇಳ್ತಾ ಸಿಗಣ ಮುಂದಿನ ವಿಡಿಯೋದಲ್ಲಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ. ಇದೇ ತರ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡ್ತಾ ಇರಿ, ಜೊತೆಗೆ ಸಿಗಣ ಮುಂದಿನ ವಿಡಿಯೋದಲ್ಲಿ.